ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕೃಷ್ಣನಿಗೆ ನೈವೇದ್ಯವಾಗಿ ಏನೇನು ಇರಬೇಕು ಅನ್ನೋದಾದ್ರೆ ಮುಖ್ಯವಾಗಿ ಅವಲಕ್ಕಿ, ಗೊಜ್ಜ ಅವಲಕ್ಕಿ ಇರ್ಬೋದು, ಮೊಸರು ಅವಲಕ್ಕಿ ಇರಬಹುದು, ಸಿಹಿ ಅವಲಕ್ಕಿ ಇರ್ಬೋದು, ಯಾವ್ದಾದ್ರು ಸರಿ ಅವಲಕ್ಕಿಯನ್ನ ಕೃಷ್ಣನಿಗೆ ಅರ್ಪಣೆ ಮಾಡೋದು ತುಂಬಾ ಒಳ್ಳೆಯ ಸೂಚನೆ. ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗುತ್ತೆ, ಇದು ನಮ್ಮ ಲೌಕಿಕ ಜೀವನಕ್ಕೂ ಆದ್ರೂ ಸಹ ಹೌದು. ಏಕೆಂದ್ರೆ ಸುಧಾಮ ಕೃಷ್ಣನ ಹತ್ರ ಸುಳ್ಳನ್ನ ಹೇಳಿ ತುಂಬಾ ಬಡತನವನ್ನ ಅನುಭವಿಸ್ತಾ ಇರ್ತಾನೆ. ಕೃಷ್ಣನು ಮತ್ತು ಸುಧಾಮ ಒಂದು ಸಲ ಕಾಡಿಗೆ ಹೋಗ್ಬೇಕಾದ್ರೆ ಗುರು ಪತ್ನಿ ಅವಲಕ್ಕಿಯನ್ನು ಸ್ವಲ್ಪ ಕೊಟ್ಟು ದಾರಿಯಲ್ಲಿ ಆಯಾಸ ಆದ್ರೆ ಹಶುವಾದ್ರೆ ಇದನ್ನ ತಿನ್ನಿ ಅಂತ ಹೇಳಿ ಸುಧಾಮನ ಕೈಗೆ ಕೊಟ್ಟಿರ್ತಾರೆ. ಆದ್ರೆ ದಾರಿಯಲ್ಲಿ ಸುಧಾಮ ಮತ್ತು ಕೃಷ್ಣ ಆಯಾಸ ಪಟ್ಕೊಂಡಾಗ ಕೃಷ್ಣ ಸ್ವಲ್ಪ ಹೊತ್ತು ಸುಧಾಮನ ತೊಡೆಯ ಮೇಲೆ ತಲೆ ಇಟ್ಟು ಮಲಗ್ತೀನಿ ಆಯಾಸ ಆಗ್ತದೆ ಅಂತ ಹೇಳಿದಾಗ ಸುಧಾಮ ಏನ್ ಮಾಡ್ತಾರೆ, ಕೃಷ್ಣ ಮಲಗಿದ ತಕ್ಷಣ ಅವಲಕ್ಕಿಯನ್ನು ತಿಂತಾ ಇರ್ತಾರೆ. ಕೃಷ್ಣನಿಗೆ ಎಚ್ಚರವಾಗಿ ಏನ್ ಮಾಡ್ತಿದ್ದೆ, ಏನ್ ತಿಂತಾ ಇದೀಯ ಅಂತಂದ್ರೆ, ಏನೂ ಇಲ್ಲ, ಜಪವನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿ ಬರ್ತಾರೆ. ಆಗ ಹಾಗೆ ಆಗ್ಲಿ ತಥಾಸ್ತು ಅಂತ ಅಂದ್ಬಿಡ್ತಾರೆ ಕೃಷ್ಣ. ಅದಕ್ಕೆ ಅನುಗುಣವಾಗಿ ಸುಧಾಮ ತನ್ನ ಜೀವನದಲ್ಲಿ ಸಾಕಷ್ಟು ದಾರಿದ್ರ್ಯವನ್ನ ಬಡತನವನ್ನ ಅನುಭವಿಸ್ಬೇಕಾಗುತ್ತೆ. ಅದೆಲ್ಲವನ್ನ ನಾವು ಕಥೆಯಲ್ಲಿ ಕೇಳಿದೀವಿ, ತಿಳ್ಕೊಂಡಿದೀವಿ. ಅದರಂತೆ ನಾವ್ ಏನ್ ಮಾತಾಡ್ತೀವೋ, ಎಲ್ಲಿ ಸುಳ್ಳು ಹೇಳ್ತಾ ಇರ್ತೀವೋ, ಎಲ್ಲಿ ಮೋಸ ಮಾಡ್ತಾ ಇರ್ತೀವೋ, ಭಗವಂತ ಎಲ್ಲವನ್ನ ನೋಡ್ತಾ ಇರ್ತಾರೆ ಅನ್ನುವ ಒಂದು ಸಂದೇಶ ಇಲ್ಲಿ ಸಾರಿರ್ತಾರೆ. ಅದೇ ಕೃಷ್ಣನಿಗೆ ಇಷ್ಟು ಕಡು ಬಡತನವನ್ನ ಕಂಡಿದ್ದಂತಹ ಸುಧಾಮನಿಗೆ ಹೆಂಡತಿ, ಕೃಷ್ಣ ಪರಮಾತ್ಮ ನಿಮ್ಮ ಒಂದು ಸ್ನೇಹಿತ ಅಲ್ವಾ, ಅಲ್ಲಿ ಹೋಗಿ ಯಾವ್ದಾದ್ರು ಸಹಾಯವನ್ನ ಕೇಳಿ ಅಂತ ಹೇಳಿ ತನ್ನ ಮನೆಯಲ್ಲಿ ಇರ್ತಕ್ಕಂತಹ ಮಿಕ್ಕಿರ್ತಕ್ಕಂತಹ ಒಂದು ಅವಲಕ್ಕಿಯನ್ನ, ಒಂದು ಇಡೀ ಅವಲಕ್ಕಿಯನ್ನ ಕೊಟ್ಟು ನಿಮ್ಮ ಸ್ನೇಹಿತರಿಗೆ ಕೊಡಿ ಅಂತ ಹೇಳಿ ಕಳಿಸ್ತಾರೆ. ಸುಧಾಮ ಬಂದು ಕೃಷ್ಣನ ಅರಮನೆಯನ್ನು ನೋಡಿ, ಆತನ ಒಂದು ವೈಭೋಗವನ್ನು ನೋಡಿ, ತಾನು ಈ ಅವಲಕ್ಕಿನ ಹೇಗೆ ಕೊಡಬೇಕು ಅಂತ ಹೇಳಿ ಮುಜುಗರ ಪಟ್ಕೊಳ್ತಾ ಇರ್ತಾರೆ. ಕೃಷ್ಣನಿಗೆ ಇದು ಗೊತ್ತಾಗಿ ಆತನಲ್ಲಿ ಇರ್ತಕ್ಕಂತಹ ಅವಲಕ್ಕಿಯನ್ನು ತಗೊಂಡು ಒಂದು ಚೂರು ಬಾಯಿಗೆ ಹಾಕೊಳ್ತಾರೆ. ಅಲ್ಲಿಂದ ಸುಧಾಮನ ಬಡತನವೆಲ್ಲವೂ ಸಹ ನಿರ್ಮೂಲನೆ ಆಗ್ಬಿಡುತ್ತೆ. ಆಗ ಹೇಳಿರ್ತಕ್ಕಂತಹ ಸುಳ್ಳಿಗೆ, ಮೋಸಕ್ಕೆ ಅಂತಹ ಒಂದು ಕಷ್ಟವನ್ನು ಅನುಭವಿಸ್ಬೇಕಾಯ್ತು ಸುಧಾಮ. ಹೀಗೆ ಪ್ರತಿಯೊಬ್ಬರ ಜೀವನದಲ್ಲೂ ಸಹ ಅವು ಮಾಡಿರ್ತಕ್ಕಂಥ ಕೆಟ್ಟ ಕೆಲಸಗಳಿರ್ಬಹುದು, ಆಡಿರ್ತಕ್ಕಂತಹ ಸುಳ್ಳು ಇರಬಹುದು, ಮಾಡಿರ್ತಕ್ಕಂಥ ಮೋಸಗಳಿರ್ಬಹುದು, ಒಂದೊಂದು ಜೀವನದಲ್ಲಿ ಕಾಡ್ತಾ ಇರುತ್ತೆ. ಅದಕ್ಕೆ ಯಾವತ್ತೂ ಯಾವ ಸುಳ್ಳು ಹೇಳೋದು ಬೇಡ, ಮೋಸ ಹೋಗೋದು ಬೇಡ. ಅದು ತಿನ್ನುವಂತಹ ವಿಚಾರದಲ್ಲಿ, ಹಾಕೊಳ್ಳುವಂತಹ ಬಟ್ಟೆಯ ವಿಚಾರದಲ್ಲಿ, ಜೊತೆಗೆ ಹಿರಿಯರಿಗೆ ಯಾವ ಕಾರಣಕ್ಕೂ ಅವಮಾನ ಮಾಡಬಾರ್ದು, ಸುಳ್ಳು ಹೇಳಬಾರ್ದು, ಅಪಮಾನ ಮಾಡಬಾರ್ದು. ಇದನ್ನೆಲ್ಲವನ್ನ ಯೋಚನೆ ಮಾಡಿ ನೋಡಿ. ಇಂತಹ ಕಥೆಗಳು ಎಷ್ಟೊಂದು ನಮಗೆ ನಾವು ಓದಿರ್ತೀವಿ, ನೋಡ್ತಾನೆ ಇರ್ತೀವಿ, ಕೇಳ್ತಾನೆ ಇರ್ತೀವಿ, ಆದ್ರೂ ಬಾಯಿಂದ ಸುಳ್ಳು ಅದಾಗದಾಗೆ ಬರ್ತಾ ಇರುತ್ತೆ. ಹೇಗೆ ಹಾಗಾದ್ರೆ ಅದಕ್ಕೆ ಬೆಲೆ ಎಲ್ಲಿದೆ? ಹಾಗಾದ್ರೆ ಎಂತಹ ಒಂದು ಮನಸ್ಸಿನಿಂದ ಪೂಜೆಯನ್ನ ಮಾಡ್ತಾರೆ? ಯಾವುದಕ್ಕೂ ನಮ್ಮಲ್ಲಿ ಬೆಲೆ ಇಲ್ಲ, ಶ್ರೇಷ್ಠತೆ ಇಲ್ಲ, ಶುದ್ಧತೆ ಇಲ್ಲ ಅಂತಂದಾಗ ಬರೀ ಆಚರಣೆ ಆಗ್ಬಿಟ್ಟು ತಪ್ಪಾಗುತ್ತಲ್ವಾ? ಶುದ್ಧವಾದ ಮನಸ್ಸಿಂದ ಕೃಷ್ಣ ಪರಮಾತ್ಮ ಏನ್ ಹೇಳಿದಾರೆ ಅದನ್ನ ತಿಳ್ಕೊಂಡು ಮಾಡೋದು ಒಳ್ಳೇದು ಅಂತ ನಾನು ಭಾವಿಸ್ತೀನಿ. ಹಾಗೆ ಹಿಂದಿನ ಜನ್ಮದಲ್ಲಿ ಏನೇ ಮಾಡಿರ್ಬೋದು, ಅಥವಾ ಈ ಜನ್ಮದಲ್ಲೂ ಸಹ ಇಂಥ ಸುಳ್ಳು ಮೋಸ ಮಾಡಿದ್ರೆ ಪಶ್ಚಾತ್ತಾಪ ಉಂಟಾಗಿ ಪರಮಾತ್ಮನಲ್ಲಿ ಶರಣಾಗತಿ ಆಗಿ ತುಂಬು ಹೃದಯದಿಂದ ಕೃಷ್ಣನಿಗೆ ಅವಲಕ್ಕಿಯನ್ನ ಸಮರ್ಪಣೆ ಮಾಡಿಬಿಟ್ರೆ ಈಗ ಇರ್ತಕ್ಕಂತಹ ನೋವುಗಳಿರ್ಬೋದು, ತಪತ್ರಯಗಳಿರ್ಬೋದು, ತೊಂದರೆಗಳಿರ್ಬೋದು, ಎಲ್ಲವನ್ನು ದೂರ ಮಾಡ್ಕೊಳ್ತಕ್ಕಂಥದ್ದು ಅವರವರ ಭಾವಕ್ಕೆ ಬಿಟ್ಟಿರ್ತಕ್ಕಂಥದ್ದು. ಹೇಳೋದು ನಮ್ಮ ಕರ್ತವ್ಯ. ನಿಜವಾಗ್ಲೂ ನಾವು ಏನೇ ಒಂದು ಯಾರಿಗೆ ಕೊಟ್ಟರು ಸಹ ನಮ್ಮ ಮನಸ್ಸಿನ ಸ್ಥಿತಿ ಹೇಗಿದೆ ಅಂತ ಯೋಚನೆ ಮಾಡಿ ನೋಡ್ಬೇಕು. ಯಾವ ಭಾವದಿಂದ ಕೊಡ್ತಾ ಇದೀವಿ, ಏನನ್ನ ಬಯಸ್ತಾ ಇದೀವಿ ಕೊಡಬೇಕಾದ್ರೆ, ಆ ಭಾವ ನಿಜವಾಗ್ಲೂ ಒಳ್ಳೇದಾ ಇಲ್ಲ ನಿಸ್ವಾರ್ಥದಿಂದ ಏನಾದ್ರೂ ಮಾಡ್ಬೇಕಾ ಅನ್ನೋದೆಲ್ಲವನ್ನ ತಿಳ್ಕೊಂಡು ಮಾಡಿ. ಏನೇ ಕೊಟ್ಟು ಕೈಯಿಂದ ವಸ್ತ್ರವನ್ನ ಕೊಡ್ಬೋದು, ಆಹಾರ ಪದಾರ್ಥವನ್ನು ಕೊಡ್ಬೋದು, ಸಿಹಿಯನ್ನ ಕೊಡ್ಬೋದು, ಒಳ್ಳೆ ಒಂದು ನಾಲ್ಕು ಒಳ್ಳೆ ಮಾತನ್ನ ಹೇಳ್ಬೋದು, ಎಲ್ಲವೂ ಸಹ ಒಳ್ಳೆ ಮನಸ್ಸಿನಿಂದ ಹೇಳಿ ಆಶೀರ್ವಾದ ರೂಪದಲ್ಲಿ ಮಾಡ್ಬಿಟ್ರೆ ನಿಜವಾಗ್ಲೂ ಭಗವಂತನ ಕೃಪೆ ಇರುತ್ತೆ. ಇಲ್ಲ ಅಂತಂದ್ರೆ ಮಾಡಿರ್ತಕ್ಕಂತಹ ತಪ್ಪುಗಳಿಗೆ ಶಿಕ್ಷೆಯನ್ನ ಅನುಭವಿಸ್ಲೇಬೇಕಾಗುತ್ತೆ. ಅಂತಹ ತಪ್ಪುಗಳಿಗೆ ಶಿಕ್ಷೆ ಅನುಭವಿಸ್ತಾ ಇದ್ರೂ ಸಹ ಮತ್ತು ಕೆಟ್ಟ ಮಾತನ್ನಾಡೋದು, ನೋಯಿಸೋದು, ಬೇಜಾರು ಮಾಡೋದು, ಸುಳ್ಳು ಹೇಳೋದು, ಮೋಸ ಮಾಡೋದು, ಇನ್ನೊಬ್ರಿಗೆ ಅನ್ಯಾಯ ಮಾಡೋದು, ದುರಾಸೆ ಪಡೋದು, ಅಹಂಕಾರದಿಂದ ಮಾತಾಡೋದು ದಯವಿಟ್ಟು ಮಾಡಬಾರ್ದು. ಹಾಗಾಗಿ ಕೃಷ್ಣನಿಗೆ ಈ ನೈವೇದ್ಯದ ರೂಪದಲ್ಲಿ ಅವಲಕ್ಕಿಯನ್ನು ಸಮರ್ಪಣೆ ಮಾಡಿ. ಇನ್ನು ಸತ್ಸಂತಾನ ಆಗ್ತಾ ಇಲ್ಲ, ಅಥವಾ ಗರ್ಭಕೋಶದಲ್ಲಿ ಏನೋ ತೊಂದರೆ ಇದೆ, ಮತ್ತೆ ಇನ್ನು ಗರ್ಭಪಾತ ಆಗ್ತಾ ಇದೆ ಪದೇ ಪದೇ, ಮನೆಯಲ್ಲಿ ಸಂತಾನ ಪ್ರಾಪ್ತಿ ಆಗ್ತಾ ಇಲ್ಲ, ಆ ರೀತಿ ನೋವನ್ನ ಪಡ್ತಕ್ಕಂಥ ಎಲ್ಲರೂ ಸಹ ಕೃಷ್ಣನಿಗೆ ಎರಡು ಸೀಬೆ ಹಣ್ಣನ್ನು ಅರ್ಪಿಸಿ ಮತ್ತೆ ಬೆಣ್ಣೆಯನ್ನ ನೈವೇದ್ಯ ಮಾಡಿ, ಜೊತೆಗೆ ಕೃಷ್ಣನಿಗೆ ಬೆಣ್ಣೆ ಅಲಂಕಾರವನ್ನು ಮಾಡಿಸೋದು ಒಳ್ಳೇದು. ಅದ್ ಮಾಡಿಸಿದ ಮೇಲೆ ಅದನ್ನು ಸ್ವೀಕಾರ ಮಾಡಬೇಕು. ಯಾರಿಗೆ ಸಂತಾನ ಆಗ್ಬೇಕು ಅಂತ ಬಯಸ್ತಾ ಇರ್ತಾರೋ ಅವರು ಇದರ ನೈವೇದ್ಯವನ್ನು ಮಾಡಿ ಅದನ್ನು ಸ್ವೀಕಾರ ಮಾಡಬೇಕು. ಇನ್ನು ಕೃಷ್ಣನಿಗೆ ಜೇನುತುಪ್ಪವನ್ನು ಅರ್ಪಣೆ ಮಾಡೋದು. ಪತಿ ಪತ್ನಿಯರಲ್ಲಿ ಕಲಹ ಅಥವಾ ಅನ್ಯೂನತೆ ಇಲ್ಲ, ಪದೇ ಪದೇ ಜಗಳ ಆಡ್ತಾ ಇದ್ದಾರೆ, ಮಾತಾಡ್ತಾ ಇಲ್ಲ,
ಎಲ್ಲದಕ್ಕೂ ಒಂದು ವಿಚಿತ್ರವಾದ ಒಂದು ನೋವು ಉಂಟಾಗುವಂತಹ ಸಂದರ್ಭಗಳು ಬರ್ತಾ ಇದೆ. ಜೊತೆಯಲ್ಲಿರೋದು ಬೇಡ ಅಂತ ಅನಿಸ್ತಾ ಇದೆ ಅಂದ್ರೆ, ಕೃಷ್ಣನ ಮುಂದೆ ಜೇನುತುಪ್ಪವನ್ನು ಅರ್ಪಣೆ ಮಾಡಿ ನೈವೇದ್ಯ ಮಾಡಿ ಅದನ್ನ ಪತಿ ಪತ್ನಿ ಇಬ್ರು ಸ್ವೀಕಾರ ಮಾಡೋದ್ರಿಂದ ಅವರಲ್ಲಿ ಮಾಧುರ್ಯತೆ ಉಂಟಾಗುತ್ತೆ, ಇಬ್ಬರಲ್ಲೂ ಹೊಂದಾಣಿಕೆ ಅನ್ನೋದು ಬರುತ್ತೆ, ಜಗಳ ಆಡೋದು ಕಡಿಮೆ ಆಗುತ್ತೆ. ಒಂದು ದಿನ ಮಾಡಿದ್ರೆ ಇದನ್ನ ಸರಿ ಹೋಗುತ್ತೆ ಅಂತ ಮತ್ತೆ ಮತ್ತೆ ಪ್ರಶ್ನೆ ಮಾಡಬೇಡಿ. ಅವಾಗ್ಲೂ ಹೇಳ್ತಾ ಇರ್ತೀವಿ, ಈ ದಿನ ಶುರು ಮಾಡಿದ್ರೆ ಇನ್ನೊಂದಷ್ಟು ದಿನ ನಿಮಗೆ ಸಮಾಧಾನ ಆಗಿ ಮನೆಯಲ್ಲಿ ಆ ರೀತಿಯ ಒಂದು ಭಾವ ಉಂಟಾಗೋರ್ಗು ಇದನ್ನೆಲ್ಲ ಮಾಡ್ತಾ ಇರ್ಬೇಕು. ಜೊತೆಗೆ ಬಿಡದೆ ಕೃಷ್ಣ ನಾಮ ಜಪವನ್ನ ಲಕ್ಷ್ಮೀ ಸಮೇತ ಮಾಡ್ತಾ ಇದ್ರೆ ಹೋಗಿ, ಅಂದ್ರೆ ಲಕ್ಷ್ಮೀ ನಾರಾಯಣ ನಮಃ ಅಥವಾ ಓಂ ಕ್ಲೀಂ ಕೃಷ್ಣಾಯ ನಮಃ ಅಂತ ಜಪ ಮಾಡೋದು ತುಂಬಾ ಒಳ್ಳೇದಾಗಿರುತ್ತೆ. ತುಳಸಿಯ ಮುಂದೆ ಕೂತು ಮಾಡೋದು ಅತ್ಯಂತ ಶ್ರೇಷ್ಠ. ಮತ್ತೆ ತಪ್ಪದೆ ಕೃಷ್ಣನಿಗೆ ನೈವೇದ್ಯದ ಜೊತೆಗೆ ತುಳಸಿಯನ್ನ ಅರ್ಪಣೆ ಮಾಡಿ, ತುಳಸಿ ಮಾಲೆಯನ್ನ ಅರ್ಪಿಸೋದು, ನೈವೇದ್ಯದಲ್ಲಿ ಒಂದು ತುಳಸಿ ದಳವನ್ನ ಅರ್ಪಣೆ ಮಾಡೋದು ಅತ್ಯಂತ ಶ್ರೇಷ್ಠ ಆಗಿರುತ್ತೆ. ತುಂಬು ಹೃದಯದಿಂದ ನೀವು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ನೈವೇದ್ಯವನ್ನ ಮಾಡಿ ನೋಡ್ಬೇಕು. ಕೃಷ್ಣ ಬಂದು ಅದನ್ನ ಸ್ವೀಕಾರ ಮಾಡುವಂತಹ ಸಂದರ್ಭ ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ಅಷ್ಟು ಭಾವ ಇರಬೇಕು, ಅಷ್ಟು ಶುದ್ಧತೆ ಇರಬೇಕು. ಇನ್ನು ಬಗೆ ಬಗೆಯ ಸಿಹಿ ತಿಂಡಿಗಳು ಕೃಷ್ಣ ಪರಮಾತ್ಮ ಗೊತ್ತಲ್ವಾ, ತಿಂಡಿಗಳು ಅಂತಂದ್ರೆ ತುಂಬಾ ಇಷ್ಟ. ಚಕ್ಲಿ, ಕೋಡುಬಳೆ, ನಿಪ್ಪಟ್ಟು, ಹಾಗೆ ಲಡ್ಡು ಅಂತಂದ್ರೆ ತುಂಬಾ ಇಷ್ಟ ಕೃಷ್ಣನಿಗೆ. ಇವುಗಳನ್ನು ಸಹ ತುಳಸಿ ದಳದೊಂದಿಗೆ ಅರ್ಪಣೆ ಮಾಡಿ ನೋಡಿ. ಜೊತೆಗೆ ಕೃಷ್ಣನಿಗೆ ಕಲ್ಲು ಸಕ್ಕರೆ ಮತ್ತು ಹಾಲನ್ನು ಮೊಸರನ್ನು ಸಹ ನೈವೇದ್ಯವನ್ನ ಮಾಡ್ಬೋದು. ಇಷ್ಟರಲ್ಲಿ ಯಾರಿಗೆ ಯಾವ ಒಂದು ವಿಚಾರಕ್ಕೆ ಬೇಕು, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒಳ್ಳೇದಾಗ್ಬೇಕು ಅನ್ನೋದಾದ್ರೆ ಕೃಷ್ಣನಿಗೆ ಲಡ್ಡು ಮತ್ತೆ ಚಕ್ಲಿ ಕರ್ಜಿಕಾಯಿ ಇಂಥದ್ದೆಲ್ಲವನ್ನ ಕೊಡಿ. ಖಂಡಿತ ಮನೆಯಲ್ಲಿ ಮಕ್ಕಳಲ್ಲಿ ಇರ್ತಕ್ಕಂತಹ ಕೆಟ್ಟ ಬುದ್ಧಿಗಳು ದೂರ ಆಗುತ್ತೆ, ವಿಪರೀತ ಕೋಪ ಹಠ ಕಡಿಮೆ ಆಗುತ್ತೆ. ಕೃಷ್ಣನಂತಹ ಮೃದು ಮನಸ್ಸು, ಕೃಷ್ಣನಂತಹ ಜವಾಬ್ದಾರಿಯುತವಾದ ಆಲೋಚನೆಗಳು, ಕೃಷ್ಣನಂತಹ ಎಲ್ಲ ಜ್ಞಾನ ಮಕ್ಕಳಿಗೂ ಸಹ ಬಂದ್ಬಿಡುತ್ತೆ. ಮತ್ತೆ ಮಕ್ಕಳ ಕೈನಲ್ಲಿ ಇದನ್ನು ಮಾಡಿಸಿ, ಕೃಷ್ಣನನ್ನ ನೀವು ಅಣ್ಣನ ತರನೋ ಸ್ನೇಹಿತನ ತರನೋ ನೋಡಿ ಅಂತ ಹೇಳಿ ಮಕ್ಕಳ ಕೈನಲ್ಲಿ ಇದನ್ನ ಮಾಡಿಸಿ, ಖಂಡಿತ ಒಳ್ಳೇದಾಗುತ್ತೆ. ಹೇಳ್ಕೊಡಿ ಮಕ್ಕಳಿಗೆ, ಬುಧವಾರ ಇರಬಹುದು, ಗುರುವಾರ ಇರಬಹುದು, ಸಂಜೆ ಇರಬಹುದು, ಬೆಳಗ್ಗೆ ಇರಬಹುದು, ಯಾವ ಸಮಯದಲ್ಲಿ ಆಗುತ್ತೋ ಆ ಸಮಯದಲ್ಲಿ ಮಕ್ಕಳ ಕೈನಲ್ಲಿ ಇದನ್ನ ಮಾಡಿಸಿ ಕೃಷ್ಣನಾಮ ಜಪವನ್ನ ಹೇಳಿಸಿ, ಅನನ್ಯವಾದ ಭಕ್ತಿ ಶ್ರದ್ಧೆಯನ್ನ ಕೃಷ್ಣನಲ್ಲಿ ಇಟ್ಕೊಳ್ಳಿ ಅಂತ ಹೇಳಿ ಆತನನ್ನ ಸ್ನೇಹಿತನ ರೂಪದಲ್ಲಿ ನೋಡಿ ಅಂತ ಒಂದು ಒಳ್ಳೆಯ ಒಂದು ಮಾತನ್ನ ಕಿವಿಲಿ ತುಂಬಿಸ್ಬಿಡಿ ಮಕ್ಕಳಿಗೆ. ಆಗ ನಿಜವಾಗ್ಲೂ ಮಕ್ಕಳು ಅದನ್ನ ಇಷ್ಟಪಡ್ತಾರೆ. ಪೂಜೆ ಅಂತ ಮಾಡಿ ಅಥವಾ ಏನೋ ಹಾಗ್ ಮಾಡ್ಬೇಡಿ, ಹೀಗ್ ಮಾಡ್ಬೇಡಿ ಅಂತ ಹೇಳೋದಕ್ಕಿಂತ ಹೀಗ್ ಮಾಡೋದ್ರಿಂದ ಕೃಷ್ಣ ನಿನ್ನ ಹತ್ರ ಯಾವಾಗ್ಲೂ ಇರ್ತಾರೆ ಅಂತ ಹೇಳಿದಾಗ ಮಕ್ಕಳು ತಪ್ಪದೆ ಮಾಡ್ತಾರೆ. ನೀವು ಜೊತೆಲಿ ಕುತ್ಕೊಂಡು ಮಾಡಿ ನೋಡಿ, ಖಂಡಿತ ಒಳ್ಳೇದಾಗುತ್ತೆ. ಯದ್ಭಾವಂ ತದ್ಭವತಿ, ಮನುಷ್ಯ ಹೇಗೆ ಭಾವಿಸೋನೋ ಹಾಗೆ ಎಲ್ಲವೂ ಸಿಗ್ತಾ ಇರುತ್ತೆ. ಆಗ್ಬೇಕು ಅನ್ನೋದಾದ್ರೆ ಆಗೋ ರೀತಿನಲ್ಲಿ ಮಾಡ್ಕೊಳ್ಬೇಕು. ಇನ್ನೊಂದು ಕೆಟ್ಟದನ್ನ ಮಾತಾಡೋದು ಆಲೋಚಿಸೋದು ಬೇಡ. ಇಷ್ಟು ಮಾಡ್ತಿದೀವಿ, ನಮ್ಮ ಮನೇಲಿ ಮಕ್ಕಳು ಮಾಡಲ್ಲ, ಅವ್ರು ನಂಬಲ್ಲ, ಇವ್ರು ಹೇಳಲ್ಲ, ಯಾರು ಮಾಡಲ್ಲ, ನಾವೇ ಮಾಡ್ಬೋದು ಅವ್ರ ಪರವಾಗಿ ಅಂತಂದ್ರೆ ಕೃಷ್ಣನಲ್ಲಿ ಮೊರೆ ಹೋಗಿ ಅವ್ರಿಗೆ ಒಳ್ಳೆ ಬುದ್ಧಿಯನ್ನು ಕೊಡ್ಬೇಕು. ಅವರನ್ನ ನಿಮ್ಮ ಮಡ್ಲಲ್ಲಿ ಹಾಕ್ತಾ ಇದೀವಿ, ಅವರನ್ನ ನೀವೇ ರಕ್ಷಣೆ ಮಾಡಿ, ನೀವೇ ಅವ್ರಿಗೆ ಜ್ಞಾನವನ್ನು ಕೊಡಿ ಅಂತ ಹೇಳಿ ನೀವು ಪ್ರಾರ್ಥನೆಯನ್ನು ಮಾಡಿ. ಆದ್ರೆ ಅವರ ವಿರುದ್ಧವಾಗಿ ನಕಾರಾತ್ಮಕವಾಗಿ ಮಾತಾಡೋದು ಬೇಡ. ಯಾರು ಮಾಡಲ್ವೋ ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಅವ್ರನ್ನ ಹಂಗಿಸೋದು, ಅವ್ರಿಗೆ ಹೊಡೆದು ಬಡ್ದು ಮಾಡಿ ಅಂತ ದೌರ್ಜನ್ಯ ಮಾಡಿಸೋದು, ದೌರ್ಜನ್ಯದಿಂದ ಹೇಳೋದು, ಹಠದಿಂದ ಮಾಡಿಸೋದು ಯಾವುದು ಮಾಡಬೇಡಿ. ಪ್ರೀತಿಯಿಂದ ಮಾಡಿಸಿ, ಈ ವರ್ಷ ಮಾಡಲಿಲ್ಲ ಅಂದ್ರೆ ಅವ್ರ ಪರವಾಗಿ ನೀವು ಮಾಡಿ, ಮುಂದಿನ ವರ್ಷ ಅಷ್ಟೊತ್ತಿಗೆ ಅವ್ರು ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿ. ಅವ್ರು ಖಂಡಿತ ಬದಲಾಗಿರ್ತಾರೆ, ಅವರಿಂದ ಒಳ್ಳೇದು ಆ ಮನೆಗೆ ಆಗಿ ಆಗ್ತಾ ಇರುತ್ತೆ. ಫಸ್ಟ್ ಯಾರು ಮಾಡ್ಬೇಕು ಅಂತಿರ್ತಾರೋ, ಯಾರು ಹೇಳ್ಬೇಕು ಅಂತಿರ್ತಾರೋ ಅವರಲ್ಲಿ ಬದಲಾವಣೆ ಬರಲಿ. ಆಗ ಪರಮಾತ್ಮ ಎಲ್ಲವನ್ನು ಒಳ್ಳೇದ ಮಾಡುತ್ತಾರೆ.